ತುಳುನಾಡಿನಲ್ಲಿ ಸದ್ಯ ಕಂಬಳದ ಕಲರವ ಆಗುತ್ತಿದೆ. ಪ್ರತಿ ವಾರಾಂತ್ಯ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಕಂಬಳಮಯ ಆಗುತ್ತಿದೆ. ಕಂಬಳದಲ್ಲಿ ಕೋಣಗಳ ಓಟ ಕಂಬಳ ಅಭಿಮಾನಿಗಳ ಮನಸೂರೆಗೊಳಿಸಿದರೆ ಒಂದು ಕೋಣ ಮಾತ್ರ ಸದ್ದಿಲ್ಲದೆ ದಾಖಲೆಗಳ ಮೇಲೆ ದಾಖಲೆ ನಿರ್ಮಾಣ ಮಾಡ್ತಾ ಇದೆ. ನೇಗಿಲು ಹಿರಿಯ ವಿಭಾಗದಲ್ಲಿ ಮುಡುಕೋಡಿ ಕಾಟಿ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತಿದೆ. ಉದ್ದನೆಯ ಕೋಡು ಖದರ್ ಲುಕ್, ಹತ್ತಿರ ಬಂದರೆ ಗುಮ್ಮುವಷ್ಟು ಕೊಪ್ಪ. ಹೌದು, ಇದು ದಕ್ಷಿಣ ಕನ್ನಡದ ಬೆಳ್ತಂಗಡಿಯ ಮೂಡುಕೋಡಿ ಗಣೇಶ್ ನಾರಾಯಣ್ ಪಂಡಿತ್ ಅವರ ಕಾಟಿಕೋಣದ ವೈಶಿಷ್ಟ್ಯ. ಸದ್ಯ ಪ್ರಸಕ್ತ ಕಂಬಳದಲ್ಲಿ ನಂದಳಿಕೆ ಶ್ರೀಕಾಂತ್ ಭಟ್ ಅವರ ತಂಡದ ಹೆಸರಿನಲ್ಲಿ ಪದಕಗಳ ಮೇಲೆ ಪದಕ ಗೆಲ್ಲುತ್ತಿದೆ. ಮೂಡುಕೋಡಿ ಕಾಟಿ ಸದ್ಯ ಎಲ್ಲರ ಫೇವರೇಟ್ ಕೋಣವಾಗಿದೆ. ಕಂಬಳದ ಕೆರೆಗಿಳಿದ್ರೆ ಜಿಂಕೆಯಂತೆ ಚಂಗನೆ ಹಾರಿ ಓಡುತ್ತದೆ. 9 ವರ್ಷ ಹರೆಯದ ಕಾಟಿ ಹೆಸರಲ್ಲಿ ಅಭಿಮಾನಿಗಳ ಬಳಗ ಇರೋದು ಇದರ ವರ್ಚಸ್ಸಿಗೆ ಇರುವ ಸಾಕ್ಷಿಯಾಗಿದೆ. ಮುಡುಕೋಡಿ ಗಣೇಶ್ ನಾರಾಯಣ್ ಪಂಡಿತ್ ಅವರು 14 ವರ್ಷಗಳಿಂದ ಕಂಬಳ ಕ್ಷೇತ್ರದಲ್ಲಿದ್ದರೂ ಪದಕಗಳು ಅಷ್ಟೇನೂ ಬರುತ್ತಿರಲಿಲ್ಲ. ಆದರೆ ಕಾಟಿಕೋಣ ಪಂಡಿತರ ಅದೃಷ್ಟವನ್ನೇ ಬದಲಾಯಿಸಿದೆ. ಕಾಟಿಯ ಓಟ ಗಣೇಶ್ ಅವರಿಗೆ ಪ್ರಶಸ್ತಿಯ ಜೊತೆಗೆ ಘನತೆಯನ್ನೂ ತಂದಿದೆ. 30ಕ್ಕೂ ಅಧಿಕ ಪ್ರಶಸ್ತಿಗಳನ್ನ ಗೆದ್ದಿರುವ ಕಾಟಿ ಕಳೆದ 2 ವರ್ಷಗಳಿಂದ ಕಂಬಳ ಚಾಂಪಿಯನ್ ಕೋಣವಾಗಿ ಕಂಬಳದಲ್ಲಿ ಬಾಹುಬಲಿಯ ರೀತಿ ವೀರತ್ವ ಪ್ರದರ್ಶಿಸುತ್ತಿರುವ ಕಾಟಿಯನ್ನ ಮಗುವಿನ ರೀತಿ ಆರೈಕೆ ಮಾಡಲಾಗುತ್ತದೆ. 3 ಹೊತ್ತು ಗಂಜಿ ಹುರುಳನ್ನ ನೀಡಲಾಗುತ್ತದೆ. ಮೈಗೆ ತೆಂಗಿನೆಣ್ಣೆ ಮಸಾಜ್ ಮಾಡಲಾಗುತ್ತದೆ. ಕಾಟಿಯ ಅಭಿಮಾನಿಗಳೇ ಕಾಟಿಯ ಸೇವೆ ಮಾಡೋದ್ರಿಂದ ಕಂಬಳದಲ್ಲಿ ಕಾಟಿ ಶಕ್ತಿಯ ಜೊತೆಗೆ ಆರೈಕೆಯ ಬಲದೊಂದಿಗೆ ಪದಕಗಳನ್ನು ಬಾಚುತ್ತಿದೆ. ಮುಡುಕೋಡಿ ಗಣೇಶ್ ನಾರಾಯಣ್ ಪಂಡಿತ್ ಅವರ ಮುದ್ದಿನ ಕೋಣ ಕಾಟಿ ಸದ್ಯ ಕಂಬಳದಲ್ಲಿ ಹೀರೋ ಆಗಿ ನಿಂಚುತ್ತಿದ್ದು ಕಾಟಿ ಬಂದ್ಮೇಲೆ ತನ್ನ ಲಕ್ ಬದಲಾಗಿದೆ ಅಂತ ಹೇಳ್ತಾರೆ. ಮುಡುಕೋಟಿ ಕಾಟಿಯ ಹೆಸರಿನಲ್ಲಿ ಅಭಿಮಾನಿಗಳ ಬಳಗ ಸೃಷ್ಟಿಯಾಗಿದ್ದು ಈ ಬಳಗ ಕೇವಲ ಕಂಬಳದಲ್ಲಿ ತೊಡಗಿಕೊಳ್ಳುವುದಲ್ಲದೆ ಸಾಮಾಜಿಕ ಕಾರ್ಯದಲ್ಲೂ ತೊಡಗಿಕೊಳ್ಳುತ್ತಿದೆ.